ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ನಡೆದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕಪ್ಪಿನ್ಸ್ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಂತೀನಿ. ನಾನು ಆರಾಮಿದ್ದೀನಿ ನೋಡ್ರಿ. ಇದು ನೋಡ್ರಿ, ನಾವು ನಿನ್ನೆ ಫಿಜ್ ಇದು ಏನದ ಚೀಸ್ ಅದಿಲ್ಲ ಚೀಸ್ ಮಾಡಿದ್ವಿ. ಚೀಸ್ ಅನ್ನ ಚೀಸ್ ರಿಪಲ್ ಮಾಡಿದ್ವಿಲ್ಲ ನೋಡ್ರಿ, ಎಷ್ಟು ಚಲೋ ಆಗೈತಿ. ಮಸ್ತ್ ಐತಿ. ಮನೆ ಬ್ರೆಡ್ ಅದಾವ, ಮನೆಯಿಂದ ಸಬ್ಸ್ಕ್ರೈಬರ್ ತೊಗೊಂಬಂದಿದ್ವಿ. ಇವತ್ತು ಇದು ಕೆಚಪ್ ಗಿಚಪ್ ಏನದಾವಲ್ಲ ಎಲ್ಲ ಹಾಕಿ ಚೀಸ್ ಹಾಕಿ ಬೇಯಿಸ್ಬಿಡ್ತೀನಿ ತಡಿ. ಅವನ್ನ ಸ್ಯಾಂಡ್ವಿಚ್ ಅಂತಾರನ, ಅದನ್ನ ಮಾಡ್ಬಿಡ್ತೀನಿ ತಡಿ. ಅದಿಲ್ಲ ಮಸ್ತ್ ಐತಲ್ಲ ನೋಡು, ಹೋಮ್ ಮೇಡ್ ರೆಸಿಪಿ ಬರ್ತೈತೆ ಇಲ್ಲ ಅಂತಂದ ತೋರ್ಸಿಬಿಡ ನಮ್ಮ ಫ್ರೆಂಡ್ಸ್ಗೆ. ನೋಡ್ರಿಪ್ಪ ಹಿಂಗ್ ಮಾಡಿದ್ರೆ ಹಿಂಗ ಆಕೈತಿ, ಹಿಂಗ್ ಮಾಡಿದ್ರೆ ಹಿಂಗಿಲ್ಲ, ನಾವಂತೂ ಹಿಂಗ್ ಮಾಡಿದ್ವಿ ಹಿಂಗಾಗೈತಿ ಅಂತ ತೋರ್ಸ್ಬಿಡ ಹೌದಿಲ್ಲ. ಪಾಪ ಮತ್ತೆ ಅವ್ರು ಮಾಡ್ಬೇಕು ಮತ್ತೆ ಯಾಕೆ ಕೆಡಿಸ್ಕೋಬೇಕು ಅವ್ರು ಹೌದಿಲ್ಲ. ನಾವೊಂದು ಮಾಡಿ ತೋರಿಸ್ಬಿಡೋಣ ಅವ್ರಿಗೆ. ಆದ್ರೆ ನಿನ್ನ ಇದ್ರೊಳಗೆ ಹಾಕಿದ್ದು ಫ್ರಿಜ್ದ್ರೊಳಗೆ ಹಾಕಿದ್ದು ಅರ್ಧ ಹಾಕಿದ್ದು ಚಲೋ ಬಂದೈತಿ ಮತ್ತೆ. ಚಲೋ ಬಂದೈತಿ ನೋಡೋಣ. ಬ್ರೆಡ್ ನೊಳಗೆ ಹಾಕಿ ಹೋದಿಲ್ಲ ಮಮ್ಮಿ, ಏನ್ ಮಾಡೈತಿವ ಈಗ? ಬೇಳೆ ಹಾಕದಮ್ಮ, ಸಾರ್ ಸಾರ್ ಮಾಡದ. ಇವ್ ಮೆಣಸಿನ್ಕಾಯಿ ಹುರಿಬೇಕು ನೋಡ. ನಾನು ಸ್ವಲ್ಪ ಸಂಗೀಗೆ ಹೋಗ್ಬರ್ತೀನಿ ಅಲ್ಲಿ, ಸಂಗೀ ಕರಿಯಾಕತ್ತಾರ ಮೇಲೆ ನನಗ ಹೋಗ್ಬರ್ತೀನಿ ನಾನು. ನೀನು ಇದನ್ನ ಸ್ವಲ್ಪ ಬೆಳಿಗ್ಗೆ ಹಾಕಿ ಅವ್ ಮೆಣಸಿನ್ಕಾಯಿ ಹುರ್ಬಿಡೋ ಮನೇನ. ಯಾಕಂದ್ರೆ ಹಸೆ ಕಾರಣ ಇಲ್ಲ, ಹಸೆ ಕಾರಾಗೈತಿ. ನೀನು ಹಸೆ ಕಾರಿಲ್ಲ ಅಂತಂದು ಹೀರಿಕಾಯಿ ಪಲ್ಯ ಕೊಣ ಕರಾಕ್ ಮಾಡ್ಯಾನ. ಅದು ಇದೇ ಇತ್ತಲ್ಲ ಹಾಕ್ಬೇಕಿಲ್ಲ, ಸ್ಟೋರ್ ಮಾಡಿಟ್ಟದ್ದು ಗ್ರೇವಿ ಅದ ಹಾಕ್ಲಿ ಅಲ್ಲ ಹಾಕಿದ್ದೆ ಇಲ್ಲ ಹಾಕಿದ್ಲ ಹಾಕಿದ್ದಿಲ್ಲ ಹಾಕ್ಬೇಕಿತ್ತು. ಚಲೋ ಹಾಕಿತ್ತು ನೆನಪಿಲ್ಲ ನೋಡೋದು. ಇದೇ ಹಾಕ್ತಿದ್ದೆ ನಾನು, ಮತ್ತೆ ಕೆಟ್ಟ ಕೆಟ್ಟ ಹೋಯ್ತು ಬಾಳ ದಿನ ಆತಂದ್ರ. ಹಾಕಿದ ಮಾಡ್ರಿ ಇದನ್ನ ಬೆಳಿಗ್ಗೆ ಹಾಕಿದಂಗಾರ ನಾ ಸಂಗಿ ಹೋಗಿ ಬರಲಿ ಅಲ್ಲಿ ಬೇಯ್ತಾರ ಮತ್ತೇನ್ ಚಾಚಾ. ಇಲ್ಲ ನೋಡ್ರಿಪ್ಪ, ಅರಿಶಿನ ಪುಡಿ ಜೀರಿಗೆ ಹಾಕಿದ್ದೆ ನಮ್ಮ ಇದಕ್ಕೆ ಹಾಕಿ ಇದ್ರಾಗ ಇದನ್ನ ಹಾಕಿಟ್ಬಿಡಿ. ಉಪ್ಪು ಒಂದಿಷ್ಟು ಹಾಕ, ಉಪ್ಪು ಹಾಕಿ ಹಾಕಿಟ್ಬಿಡು. ಭಾಳ ನೀರು ಹಾಕ್ಬಿಡ, ಅದು ಕಡಿಗೆ ಬಂದ್ಬಿಡೈತಿ ಅಲ್ಲ. ಸಿಟಿ ಹಾಕ ಬಂದ ಸ್ವಲ್ಪ ಕರೆಕ್ಟಾಗಿ ಹಾಕ. ಕ್ಯಾರಿಪ್ಪ ಬೆಳಗ್ಗೆಟ್ಲು ಮೆಣಸಿನ್ಕಾಯಿ ಹುರಿ ಹಾಕತ್ತಾಳ. ಇವು ಚೊಳಿಕಾಯಿ ತದಿ ಮಾಕಾಯಿ ಕೊಡ್ತೀನಿ ನಮ್ಮ ಮುರ್ಬಿಕೊಳ್ಳೆವ್ರು. ನಾನು ಅಂದ್ರೆ ಸಂಗಿಗೆ ಹೋಗ್ಬೇಕು ಈಗ, ಅಲ್ಲಿ ಮಠ ಅವ್ರು ಮುರಿವಲ್ರಕ್ಕ ಒಂದು ಚೊಳಿಕಾಯಿ ಇದಿಲ್ಲ ಸೋಸಲ್ರಕ್ಕ. ನಾನು ಸಂಗಿಗೆ ಹೋಗಿ ಬಂದು ಇಲ್ಲ ಸೋಸಿದ್ರಂದ್ರೆ ಇವನು ಹುರಿದ್ಬಿಡು. ಇಲ್ಲ ನೋಡ್ರಿ, ಹಸಿಕಾಯಿ ಹುರಿದಿಟ್ಟಾಡ್ರಿಕೆ ಹಸಿ ಖಾರಕ್ಕೆ ನೋಡ್ರಿ ಕೊತ್ತಂಬರಿ ಕರಿಬೇ ಜೀರಿಗೆ ಅಲ್ಲ ಬೆಳ್ಳಿ ಉಪ್ಪು ಇಷ್ಟು ಹಾಕಿ ನಾವು ಹಸಿ ಖಾರ ಅರ್ದಿಟ್ಟು. ಕೊಬ್ಬರಿನ ಹಾಕಿರ್ತೀರಿ ನಾನು ಹಸಿ ಕೊಬ್ಬರಿ, ಅದು ಎರಡು ದಿನ ಹಿಂಗೆ ಹಸಿ ಖಾರ ಆಗದಿತ್ತಂದ್ರೆ ಅದ್ರ ಕೊಬ್ಬರಿ ಇಲ್ಲ ಹಾಕಾಕತ್ತಿಲ್ಲ. ಹಾಕಿ ನಾವು ಅರ್ದಿಟ್ಟು ಅಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗುತ್ತೆ. ಇವಾಗ ಸದ್ಯಕ್ಕೆ ಇಷ್ಟು ಹಾಕನ್ರಿ. ಈಗ ಅದನ್ನ ಹಾಕಿ ಕೈ ಕೊಟ್ಟು ಅರಿಪನ್ ಕೈ ಕೊಟ್ಟು ನಾನು ಚಳಿಕಾಯಿ ಹುರ್ಕೊಂಡ್ಬಿಡ್ತೀನಿ, ಚಳಿಕಾಯಿ ಮುರಿದ್ವಿ ಈಗ. ಇಲ್ಲಿ ನೋಡ್ರಿಪ್ಪ, ಸಾರಾತ್ರಿ ಮಸ್ತ್ ಗಮ ಗಮ ಅಂತೇಳಿ ಅಂದ. ಆಮೇ ಕಡೆ ಚಳಿಕಾಯಿ ಪಲ್ಯನ ರೆಡಿ ಮಾಡಿದ್ರಿ, ನಮ್ದು ಸ್ಪೆಷಲ್ ಗುರಳ್ ಪುಡಿ ಹಾಕಿ. ಆಮೇ ಕಡೆ ಇಲ್ಲಿ ಬಾಬರ್ ಚುಮರಿ ತೊಗೊಂಡ್ರಿ, ಚುಮರಿ ಮಾಡೋಣ. ಚುಮರಿಗೆ ಅಂತ ಎಲ್ಲ ಹೆಚ್ಚಿಟ್ಕೊಂಡಿದ್ರು ನಾನು. ತೋಸಿದ್ದು ಮಾಡ್ಬೇಕ್ರಿ ಅವ್ರಿಗೆ, ತೋಸಿ ಚುಮರಿ ಆದ್ರೆ ತಿಂತಾರೆ ಅವರು, ಹಾಗಾಗಿ ತೋಸಿದ್ದು ಮಾಡ್ತೀನಿ ರೀ. ಇಲ್ಲಿ ನೋಡ್ರಿಪ್ಪ, ತೋಸಿದ ಚುಮರಿ ಮಾಡೋಕೆ ಹುಳಿ ರೆಡಿ ಆಯ್ತು. ಇಲ್ಲಿ ನೀರು ಹಾಕಿನಿ, ಕರೆಂಟ್ ಹೋಗೈತಿ ನಮ್ಮ ಕಡೆ, ಕರೆಂಟ್ ಇಲ್ಲ. ಮೊಬೈಲಿಂದ ಚಾರ್ಜ್ ಆತ್ರಿ ಈಗ ಅನ್ನದನ್ನ, ಅನ್ನನ ರೆಡಿ ಆತ. ಇವಾಗ ಇದನ್ನ ಕೆಳಗಿಳಿಸ್ಕೊಂಡು ಚುಮ್ಮರಿನ ತೋಚಿ ಹಾಕ್ಬಿಡಂತ ಇದ್ರೊಳಗೆ. ಇಲ್ಲಿ ನೋಡ್ರಿಪ್ಪ, ಚುಮ್ಮರಿ ಅಂತ ರೆಡಿ ಆದವು. ಇದಕ್ಕೇನು ಹಾಕಪ್ಪ ಅಂದ್ರೆ ಪುಟ ಹಿಟ್ಟು ಅರ್ದಿಟ್ಬಿಟ್ಟಿರ್ತೀನಿ ನಮ್ಮ ಮನೆಯೊಳಗೆ ಒಂದಿಷ್ಟು ಅವಲಕ್ಕಿಗೆ ಚುಮ್ಮರಿಗೆ ಬರುತ್ತೆ ಅಂತ ಅಂದ. ಈಗ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕೊಂಡ್ ಹಾಕೊಂಡು ಕಲಿಸ್ಕೊಂಡ್ವಿ ಅಂತಿದ್ರೆ ಮಸ್ತ್ ಆಕೈತ್ರಿ. ಪುಟಾಣಿ ಹಿಟ್ಟು ಹಾಕ್ಬೇಕು ಸ್ವಲ್ಪ ಸ್ವಲ್ಪ ಸ್ವಲ್ಪ. ಈಗ ನೋಡ್ರಿಪ್ಪ, ನಾನಂತೂ ಅಡುಗೆ ಎಲ್ಲ ಪಿಂಚಿಂಗ್ ಮಾಡಿದೆ. ಪಿಂಚಿಂಗ್ ಮಾಡಿದ್ವಿ ಅಂತೇಳಿ ಅಂದ್ರೂ ರೊಟ್ಟಿ ಅಂತೂ ಮಾಡ್ಬೇಕಲ್ರಿ. ಈಗ ಸ್ವಲ್ಪ ಸ್ವಲ್ಪ ಚುಮ್ಮರಿ ಅಷ್ಟು ತಿಂದ್ವಿ, ನಮ್ಮ ತೋಸಿ ಚುಮ್ಮರಿ ನಮಗೂ ಜಾಸ್ತಿ ಹೋಗಂಗಿಲ್ಲ ರೀಪ್ಪ. ಹಾಗಾಗಿ ಈಗ ರೊಟ್ಟಿ ಮಾಡ್ತೀನಿ. ರೊಟ್ಟಿ ತಿನ್ನೋಕೂ ಮಾಡ್ತೀನಿ ರೀ, ಮತ್ತು ನಾನು ಕಟ್ಕೊಂಡು ಹೋಗಕ್ಕಂದ್ರೆ ಊರಿಗೆ ಹೋಗಾಕತ್ತೀನಿ ರೀ. ಅದು ಯಾವ ಊರಿಗೆ ಹೋಗಾಕತ್ತೀನಿ ಏನು ಅಂತಂದು ಅಚಾನಕ್ ನಾನು ಹೋಗಕ್ಕೆ ನಿಂತ್ಕೊಂಡ್ಬಿಟ್ಟಿನಿ ರೀ. ಊರಿಗೆ ಯಾರ್ಯಾರು ಹೋಗಾಕತ್ತೀವಿ ಎದ್ರ ಸಂಬಂಧ ಏನು ಅಂತ ನಾನು ನಿಮ್ಗೆ ಖಂಡಿತವಾಗಿ ನೆಕ್ಸ್ಟ್ ವಿಡಿಯೋದೊಳಗೆ ಗುರುತಾಗುತ್ತೆ. ಇವಾಗ ನಾಳೆದು ತಯಾರಿ ಇವತ್ತು ಮಾಡ್ಬೇಕಲ್ರಿ, ಹಾಗಾಗಿ ನಿಮ್ಮ ಜೋಡಿ ಶೇರ್ ಮಾಡೋಕಾಕತ್ತೀನಿ ರೀ. ಈಗ ಒಂದಿಷ್ಟು ರೊಟ್ಟಿನೂ ನಾನು ಸುಟ್ಟು ಹಾಕ್ತೀನಿ ರೀ, ಮತ್ತು ನಾಳೆ ಆಗಂಗಿಲ್ಲಲ್ರಿ, ಜಲ್ದಿ ಹೋಗೋದಿರತ್ತಿ. ಹಾಗಾಗಿ ಇವತ್ತು ನಾವು ಸ್ವಲ್ಪ ರೊಟ್ಟಿ ಸುಟ್ಟು ಹಾಕ್ತೀನಿ, ಮತ್ತು ತಿನ್ನಾಕೊಂಡು ರೊಟ್ಟಿ ಸುಡ್ತೀನಿ ರೀ. ಈಗ ನೋಡಿರಿ, ಈ ಒಲೆ ಒಳಗೆ ನಾನು ಮಾಡ್ತೀನಿ ರೀ. ಆ ಒಲೆ ಅಂತೂ ಫುಲ್ಲು ಗಾಳಿ ಮ್ಯಾಗಿಂದ ಗಾಳಿ ಬಂತಂದ್ರೆ ಗಾಳಿನ ಗಾಳಾಗುತ್ತೆ. ಹಾಗಾಗಿ ಈ ಒಲೆ ಹಚ್ಕೊಂಡು ಈಗ ರೊಟ್ಟಿ ಮಾಡ್ತೀನಿ ರೀ. ಇವಾಗ ಇಲ್ಲಿ ನೋಡಿರಿಪ್ಪ, ಒಲೆ ಹಚ್ಚಕತ್ತೀನಿ ರೀ ನಾನು. ಒಲೆ ಸೊ ಗಾಳಿ ಅಂತೂ ಪೂರ ಗಾಳಿ ರೀ, ಹೊರಗೆ ಗಾಳಿ ಬಿಡ್ತು ಅಂತ ಹೇಳಿದ್ರೆ ಹೊಗೆ ಅಂತೂ ತುಂಬದಂಗೆ ಆಗ್ಬಿಡತಿ. ಇದು ಬೆಂಡ್ ಹಚ್ತೀವಿ ಇಂಥದ್ದು, ಈ ಬೆಂಡ್ ಹಚ್ಚೋದ್ರಂದೆಲ್ಲ ಇದ್ರ ಮ್ಯಾಗೆಲ್ಲ ಖಾರ ಇಲ್ಲಾಣ್ ಬಿದ್ದಂಗೆ ಬಿದ್ಬಿಡೋದು. ಮತ್ತೆ ಇನ್ನೊಂದ್ರಿಪ್ಪ, ನಮಗೆ ಬೆಂಗಳೂರು ಮೇಡಮ್ ಅವರು ಫೋನ್ ಹಚ್ಚಿದ್ರಿ, ನಮಗೆ ಇದು ಬೆಳ್ಳಿ ದೀಪ ಕೊಟ್ಟು ಕಳಿಸ್ತೀವಿ ಅಂತ ಹೇಳಿದ್ರಲ್ರಿ. ಅವ್ರ ಪಾಪ ಅಲ್ಲಿ ಆರ್ಡರ್ ಮಾಡಿದ್ರಂತ್ರಿ, ಮಾಡಿ ಕಳ್ಸೀನಿ ರೀ. ನಾಳೆ ಬರ್ಬೋದು ಅಂತಂದ್ರೆ ನೋಡಂತ್ರಿ, ನಾಳೆ ನಾನು ಇದ್ರ ತಗೊಂತೀನಿ ರೀ. ಮತ್ತೆ ಇರ್ಲಿಲ್ಲ ಅಂತ ಹೇಳಿದ್ರೆ ಮನೆಗೆ ಇದ್ದವ್ರಲ್ಲ ತಗೊಂತಾರೆ. ಪಾಪ ನೋಡ್ರಿ, ಅವ್ರು ಕಳ್ಸಾಕತ್ತಾರಂತ್ರಿ. ಥ್ಯಾಂಕ್ ಯು ರೀ ಮೇಡಮ್, ನಿಮ್ಮ ಮಾತು ಕೇಳಮ್ಮ ಅಂತ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಮೇಡಮ್. ನೋಡ್ತೀನಿ ನಾನು ನಾಳೆ, ಚೆನ್ನಾಗಿ ಊರಿಗೆ ಹೋಗೋ ಅಂತದ್ ಬಂದೈತ್ರಿಪ್ಪ. ನೋಡೋಣ್ರಿ ಏನಾಗುತ್ತೆ ಅಂತ. ಇದ್ದ ನಾನು ತಗೊಂತೀನಿ, ಇಲ್ಲಾಂದ್ರೆ ಮನೆಗೆ ಇದ್ದಾರಲ್ಲ
ತಗೊಂತಾರಿ. ಈಗ ರೊಟ್ಟಿ ಮಾಡಿ ಹಾಕನ್ರಿ, ಒಂದಿಷ್ಟು ತಿನ್ನಾಕನಾತು, ಸುಟ್ಟು ಹಾಕಾಕನಾತ್ರಿ. ಅರಿಪನ್ ಇದಕ್ ಹೋಗ್ಬೇಕನಮ್ಮ, ಹೊಲ್ಗಿ ಹೋಗ್ಬೇಕನ. ಈಗ ಟೈಮ್ ಆತ, ಟೈಮ್ ಆಗೈತಿ. ಈ ರೊಟ್ಟಿ ಲಟ್ಸಂಗಿಲ್ಲ ಹಂಗಾದ್ರಿ, ಈಗ ಲಟ್ಸಂಗಿಲ್ಲ ಮಾಡ್ಕೊಂತೀನಿ. ಎದಕ್ಕೆ ಈಗ ರೊಟ್ಟಿ? ರೊಟ್ಟಿ ನಾ ನಾಳೆ ಊರ್ ಹೋಗೋದೈತಿ. ಹೌದೇನ? ಊರ್ ಹೋಗೈತೆ, ಅದ್ರ ಸಂಬಂಧ ರೊಟ್ಟಿ ಮಾಡಕ್. ಅದೇನ ಎಂತಂದ್ ನೆಕ್ಸ್ಟ್ ವಿಡಿಯೋದಾಗ ಗೊತ್ತಾಗತ್ತೆ ಅದಕ್ಕಂತಂದ್ ಈಗ ಹೇಳಲ್ಲ. ಆಯ್ತು, ಇಲ್ಲಿ ನೋಡ್ರಿಪ್ಪ, ದಪ್ಪನ ರೊಟ್ಟಿ ಮಾಡಿದೆ ಅಮ್ಮಗ. ಚೋಳಿಕಪ್ಪಲ್ಲ ರೊಟ್ಟಿ ಹಚ್ಕೊಡ್ಬೇಕಂತಂದ್ ಮೊದಲೇ ಅವ್ರಿಗೆ ರೊಟ್ಟಿ ಮಾಡಿ ಅವ್ರಿಗೆ ಉಣ್ಣಿಸ್ಬಿಟ್ಟಿನ ಅಂದ್ರೆ ಗುಳಿಗೆ ತಗೊಂತಾರೆ. ಅವ್ರು ಗುಳಿಗೆ ತಗೊಂಡು ಮಕ್ಕೊಂಡ್ರಿ. ಅವ್ರು ನಾ ಆಮೇಕಡೆ ಮತ್ತೆ ರೊಟ್ಟಿ ಮಾಡ್ಕೊಂತೀನಿ. ಇವಾಗ ನೋಡ್ರಿಪ್ಪ, ನಮಗ ರೊಟ್ಟಿ ಮಾಡಾಕತ್ತಿದ್ದೀರಿ, ಒಬ್ರು ಸಬ್ಸ್ಕ್ರೈಬರ್ ಬರಾಕತ್ತಾರೆ ದೇಶಪಾಂಡ್ನಗರದಿಂದ. ಅವ್ರದ್ದು ವಿಡಿಯೋ ಮಾಡ್ಬಾರ್ದಂತ್ರಿಪ್ಪ. ನೆಕ್ಸ್ಟ್ ಲಾಸ್ಟ್ ಟೈಮ್ ಬಂದ್ರಿ ಅವ್ರು ಯಾವಲ್ಲಿ ಅಂದ್ರೆ ತಾಜ್ನಗರದಾಗ ಇದ್ವಿ ನಾವು. ತಾಜ್ನಗರ್ಗೆ ಬಂದು ಹೋಗಿದ್ರಿ ಅವರು, ಇವಾಗ ನಮ್ಮ ಮನೆ ಬರಾಕತ್ತಾರ್ರಿ. ಖುಷಿ ಆಗೈತ್ರಿ ಅವ್ರು ಬರೋದು. ನಮಗೆ ವಿಡಿಯೋದೊಳಗೆ ತೊಗೋಬೇಕಂತಿದ್ರೆ ಭಾಳ ಅಂದ್ರೆ ಭಾಳ ಖುಷಿ ರೀ. ಆದ್ರೆ ಅವರು ಈಗ ಆಲ್ರೆಡಿ ಆರ್ಡ್ರ್ ಮಾಡಿಬಿಟ್ರಿ ಅವರು ನಮ್ಮನ್ನು ತೊಗೋಬೇಡ್ರಿ ವಿಡಿಯೋದೊಳಗೆ ಅಂತೇಳಂದ. ಇಲ್ಲ ತೊಗೊರಿಪ್ಪ, ನೀವು ಬರೋದು ಒಂಥರ ಖುಷಿ ಆಗೈತ್ರಿ ನಮಗೆ. ನೀವು ತೊಗೋ ಅಂತಿದ್ರೆ ತೊಗೊಂತೀವಿ, ಬೇಡ ಅಂತ ಹೇಳಿದ್ರೆ ತೊಗೊಳಂಗಿಲ್ರಿ. ಬರ್ರಿ, ಬಿಸಿ ಬಿಸಿ ರೊಟ್ಟಿ ಮಾಡಾಕತ್ತಿ ನೋಡು ಅಂತಿದ್ರೆ ನಮ್ಮ ಮನೆಯೊಳಗೆ. ನೋಡ್ರಲ್ಲಿ ಅಮ್ಮಂದ್ ರೊಟ್ಟಿ, ದಪ್ಪಂದ್ ರೊಟ್ಟಿ ಮಾಡಾಕತ್ತಿದ್ದೆ ನಾನು. ಅಮ್ಮ ಊಟ ಮಾಡೋಲ್ರಕ್ಕೀಗ ಅಂತೇಳಂದ್ರಿ ಭಾಳ ದಪ್ಪ ಆತ. ಏನೋ ಕರೆಕ್ಟ್ ಆಗೈತ್ರಿ ಪೌಟ್ ಗೊತ್ತಿಲ್ಲ. ಇದು ಚಳಿಕಪ್ಪಲ್ಲಿ ಒಳಗೆ ಸಾರು, ಒಳಗೆ ಸಾರು ಅಂತೂ ಮಂದಾಗ ಸಾರು ಮಾಡೀನಿ ರೀ. ಮಸ್ತಾಗಿ ಊಟ ಮಾಡೋಲ್ರಕ್ಕ ನಮ್ಮ ರೀ. ಇಲ್ಲಿ ರೊಟ್ಟಿ ಅಂತೂ ರೆಡಿ ಮಾಡಾಕತ್ತೀನಿ ನಾನು, ಇನ್ನೂ ಬರಾಕತ್ತಿಲ್ರಿ ಅವ್ರು. ಅಮ್ಮ ಒಲೆ ಉರಿ ತದ್ಬಿಡ್ಯವ ಹೋಗಿ ಆಗೈತೆ ಅಂದ್ರೆ ಬಂದ್ರ ಬರ್ತಡೆ ಅಮ್ಮ ಅವ್ರು ಹೋಗಿ ತೆಗಿತಂತ್ರಿ ಅಂತ ಹೇಳಿದ್ರಿ. ಮತ್ತೆ ಹಿಟ್ಟು ನಾ ಇಟ್ಕೊಂಬಿಟ್ಟಿನಿ ರೀ, ಅದು ಮತ್ತೆ ಇದಾಗ್ಬಿಡೈತದ. ಒಣ ಒಣ ಅದಾತು ಅಂತೇಳಿ ನಡಕ್ ನಡಕ್ಕೆಲ್ಲ ಹರಿ ಹಾಕತ್ ಬಿಡ್ತಾವ್ರಿ ಅವು. ನೋಡ್ರಿ ಇಷ್ಟು ಹಿಟ್ಟು ನಾ ಇಟ್ಕೊಂಡಿನಿ ನಾನು, ಇದೊಂದು ಅದೊಂದು ಹುಳ್ಳಿರಿ ಹಂಗಂತ ಹೇಳಂದ. ಅವ್ರು ಬರ್ತಾರೆ ನಿಮಗೆ ಬಂದು ಮಾಡ್ತೀನಿ ಅಂತ ಹೇಳ್ರಿ. ಇಲ್ಲಿ ನೋಡ್ರಿಪ್ಪ, ಹೋದ್ರೆ ಚಾನು ಕುಡಿಲ್ಲ, ಎಲ್ಲ ಒಪ್ಪತ್ತದಾರಂತ್ರಿ. ಇಲ್ಲಿ ನೋಡ್ರಿ ನಮ್ಮ ಛತ್ರಿ ತಗೊಂಬಂದಾರಿ ಅವ್ರು. ಅತ್ತಿಗೂ ಸಸಿಗೂ ಮಳೆ ತೋರ್ಸ್ಕೊಂತ ಕುಂದಿರ್ತೀವಿ ಅಂತ ಹೇಳಂದು ಛತ್ರಿ ತಗೊಂಡು ಕೊಟ್ಟಾರಿಪ್ಪ ಅವರು. ಪಾಪ ಖುಷಿ ಆಯ್ತ್ರಿಪ್ಪ ಮೇಡಮ್ಮ ನಮಗೂ. ಯಾಕಂತೇಳಿದ್ರೆ ನಮ್ಮ ಪರಿಸ್ಥಿತಿ ನೀವು ನೋಡಿದ್ರಲ್ಲಿ ನಾವು ತೋರಿಸ್ಕೊಳೋದು. ನಾವು ಹೋಗೋ ಇವಾಗ ಮಾತಾಡಿದ್ವಿ ನೋಡ್ರಿ, ನಾವು ಜಸ್ಟ್ ನಮ್ಮ ಅಮ್ಮನ ಜೋಡಿ ಅಮ್ಮ ನಾವು ಛತ್ರಿ ಮಾಡ್ಸ್ಕೊಂಬರಕ್ಕೆ ಹೋಗೋಣಮ್ಮ ಅಂತಂದು ಅಂದ್ರೆ ನಮಗೆ ಕಮೆಂಟ್ ಹಾಕಿದ್ರಿ ಇವರು ಛತ್ರಿ ಮಾಡಿಸ್ಕೊಂಬಂದ್ರೆ ಏನಂತಂದು. ನಾವು ಮಾಡ್ಸ್ಕೊಂಬಂದಿಲ್ಲ, ಇಲ್ಲ ಬಿಡ್ರಿಪ್ಪ ಇನ್ನು ಹೋಗ್ಬೇಕಂತಂದು ಹೇಳಿದ್ದೆ ನಾನು ಅಷ್ಟೇ ರೀ. ಅವ್ರು ತೊಗೊಂಡ ಬಂದ್ಬಿಟ್ಟಾರ ಛತ್ರಿ ರಾಗಲಿಗೆ ರೀ. ನೋಡ್ರಿ ಛತ್ರಿ ತೊಗೊಂಬಂದಾರಿ ಅವ್ರು. ಮಳೆ ಬಂದಾಗ ಏರ್ಸ್ತೀವಲ್ರ ಅವಾಗ ನೋಡೋ ಅಂತಂದ್ರಿ, ಪ್ಯಾಕ್ ಆಗೈತೆ ಅದು ಫುಲ್. ನೋಡ್ರಿಲ್ಲಿ ದೊಡ್ಡ ತೊಗೊಂಬಂದಾರಿ. ಇಲ್ಲಿ ನೋಡ್ರಿಪ್ಪ, ಬಿಸಿ ಬಿಸಿ ರೊಟ್ಟಿ, ಚೋಳಿಕಾಯಿ ಪಲ್ಲೆ, ಅರಿಪ್ಪ ಹಿರಿಕಾಯಿ ಪಲ್ಲೆ ಮಾಡಿದ್ರೆ ರಾತ್ರಿ ಆದ್ರೆ ಉಪ್ಪಿನಕಾಯಿ ಊಟ ಮಾಡಿದ್ರೆ. ಇದು ಕೊಬ್ಬರಿ ಅದಾವ್ರಿ, ಇವ್ನೇನು ಮಾಡ್ತೀನಿ ಅಂದ್ರೆ ಚಟ್ನಿ ಹಾಕ್ಬೇಕ್ರಿ. ಇವು ಚಟ್ನಿ ಅರ್ಡ್ ಇಡ್ತೀನಿ ಒಣ ಪುಡಿ ಮಾಡ್ತೀನಿ. ಒಲೆ ಅಂತ ಹಂಗೆ ಬಿಟ್ಟೀನಿ ರೀ, ಸ್ವಲ್ಪ ಊಟ ಮಾಡ್ತೀನಿ ಮೊದಲು, ಟೈಮ್ ಆದ್ರೆ ಆಗಲಿ ಉಂಡು ಮಾಡ್ತೀನಿ ರೀ. ಇಲ್ಲಿ ನೋಡ್ರಿಪ್ಪ, ಊಟ ಮಾಡಿದೆ ರೀ, ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ಮತ್ತೆ ಸುಟ್ಟು ನೀಟ್ಟೆ ರೀ. ಈಗ ಕೊಬ್ಬರಿ ಎರ್ಜಿಟ್ಟು ಬಂದೀನಿ ರೀ, ಇದನ್ನ ಇದನ್ನು ಹುರ್ಕೊಂಬಿಡ್ತೀನಿ ಸ್ವಲ್ಪ ಸ್ವಲ್ಪ ಬೆಚ್ಚ ಮಾಡ್ಕೊಂಡು ಚಟ್ನಿ ಮಾಡ್ತೀನಿ. ಶೇಂಗಾ ಬೀಜ ಆದ್ರೆವು ಒಡಿಬೇಕ್ರಿಪ್ಪ, ಶೇಂಗಾ ಶೇಂಗಾ ಚಟ್ನಿ ಒಂದಿಟ್ಟು ಮಾಡ್ಕೋಬೇಕಾಗಿತ್ತು ನಾನು. ಇದನ್ನು ಮೊದಲು ಹುರಿದು ತಣ್ಣಗಿಡ್ತೀನಿ. ಆರಿಪನ ಬಂದರೆ ಅಕ್ಕಿ ಮಿಕ್ಸಿ ಹಾಕ್ಮಂದ್ರೆ ಹಾಕ್ತಾರ ಟೈಮಲ್ಲಿ. ಮಮ್ಮಿ ಏನು ಮಾಡತ್ತೀನಿ ನಿಮ್ಮ ಮುಂಜಾನೆ ಅಂತ ಬರೀ ಅಡುಗೆನ ಮಾಡತ್ತಿಲ್ಲ. ಮತ್ತೇನು ಮಾಡ್ತಾಳೆ? ಹ್ಞೂ ಮಾಡಬೇಕ ಮತ್ತೆ ಏನ್ರ ಅದ್ರ. ನಾಳೆ ಊರು ಹೊಂಟೀನಿ ನಾನು. ಯಾರು ಹೊಂಟೀನಿ ಅನ್ನೋದು ಗೆಸ್ ಮಾಡಿ ಹೇಳ್ಬೇಕು. ಯಾರ? ನೀವ ಎಲ್ಲರೂ. ನಾನು ಹೇಳ, ನನ್ನ ಫ್ರೆಂಡ್ಸ್ ನೀವು ಎಲ್ಲರ. ನಾ ಹೇಳ್ತೇನೆ ನೋಡಿ. ಈಗ ನೀ ಅದು ಕೇಳ್ತಿದ್ದಿ, ನೀನೆ ಯಾತೆ ನೀನು ಹೇಳ್ಬೇಕಂತಂದ ಹೇಳ. ನಾನು ಹೇಳ್ತೇನೆ, ಸಸ್ಪೆನ್ಸ್ ಇದೆ, ಸಸ್ಪೆನ್ಸ್ ಹೇಳ್ಬಿಡ್ತೀನಿ. ಸರಿ, ನನ್ನ ಫ್ರೆಂಡ್ಸಿಗೆಲ್ಲ ಫ್ರೆಂಡ್ಸಿಗೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಾಗ ಹೇಳ್ಬೇಕು. ನೆಕ್ಸ್ಟ್ ಇದ ನಾನು ಹೋಗತ್ತಲ್ಲ ವಿಡಿಯೋ, ಮತ್ತೆ ಹೋಗೋದು ತೋರಿಸ್ಬೇಕು. ನಲ್ಲ ನಾನು ಊರಿಗೆ ಹೋಗೋದು ನೆಕ್ಸ್ಟ್ ವಿಡಿಯೋ ಅಂದೆ. ಈಗ ಕೊಬ್ಬರಿ ಹುರಿದ ನ್ಯಾರಿಪ್ಪ ಈಗ ಚಟ್ನಿ ಮಾಡ್ಕೊಳಕ. ಆಮೇಲೆ ಕಡೆ ಶೇಂಗಾ ಚಟ್ನಿ ಒಂದಿಷ್ಟು ಮಾಡ್ಕೊಳಕ್ಕೆ ಶೇಂಗಾ ಹುರಿ ಹಾಕತ್ತೀನಿ. ಇದನ್ನೊಂದಿಷ್ಟು ಮಾಡ್ಕೊಂಡ್ರೆ ಕೆಂಪು ಖಾರ ಒಂದಿಟ್ಟು ಮಾಡ್ತೀನಿ. ಕೆಂಪು ಖಾರ ಮಾಡಾಗಿದ್ದೀನಿ, ಇನ್ನು ಕೆಂಪು ಖಾರ ಮಾಡಿದ್ದೀನಿ. ಸ್ವಲ್ಪ ಚಲೋ ಇಕ್ಕಿ ತೊಗೊಂಬರಂದ್ರ ರಾತ್ರಿ. ಚಲೋ ಇಕ್ಕಿ ತೊಗೊಂಬಂದು ಸ್ವಲ್ಪ ಅನ್ನ ಅದು ಮಾಡ್ಕೊಂಡು ಬದ್ನಿಕಾಯಿ ತೊಗೊಂಬರ್ತೀನಿ ರಾತ್ರಿ. ಸಂತೆ ಒಳಗೆ ಬದ್ನಿಕಾಯಿ ಅದೆಲ್ಲ ತೊಗೊಂಬರ್ತೀನಿ. ತೊಗೊಂಬಂದು ಮಾಸ್ಕ್ ಬ್ಯಾಗ್ ಹೊತ್ಕೊಳಕ್ಕೆ ರೆಡಿ ಆಗಿರೋ ಎಲ್ಲ ಮಾಡ್ತೀವಿ. ಬ್ಯಾಗ್ ಹೊತ್ಕೊಳಕ್ಕೆ ರೆಡಿ ಆಗಿರೋಲ್ಲಿ ಅದನ್ನು ಎಲ್ಲ ಮಾಡ್ಕೊಂಡು ಕಟ್ಕೊಂಡು ಆರಾಮ ನಾಳೆ ಒಂದಿನ ಜರ್ನಿ ಮಾಡ್ಬಿಡ್ತೀನಿ. ಉತ್ತರ ಕರ್ನಾಟಕ ಸ್ಪೆಷಲ್ ಅಡುಗೆಗಳನ್ನು ಮಾಡ್ಕೊಂಡು. ಹಂಗಾದ್ರೆ ನೀವು ಊರು ಬಿಟ್ಟು ಹೊಂಟಿ ಮಮ್ಮಿ? ಹೌದಾ? ಹೊಂಟೆ ನೋಡಮ್ಮ. ಉಣ್ಕಲ್ ಬಿಟ್ಟು ಹೊಂಟಿ? ಹೊಂಟೆ ನಾನು. ಕಳ್ಸಾರವ ನೀವು? ಕಳ್ಸಾರ ಬಂದೆ ನೀವು? ಹೇಳತ್ತೆ ನಾನು, ನಾನು ಬರದ ನಿಮ್ ಜೊತೆ ಬರ್ತೀಯ. ಇಬ್ರು ಕೂಡ ಊರು ಬಿಟ್ಟು ಬಿಡೋಣ ಹೇಳ್ದ ಕೇಳ್ದ ರಾತ್ರಿ. ಅಷ್ಟು ಸಾಲ ಆದ್ರ ಊರು ಬಿಟ್ಟಿಲ್ಲ ಬಿಡೋಣ. ದೇವ್ರ ಕಣ್ ತೆಗೆ ಮುಂದ. ಇಲ್ಲಿ ನೋಡ್ರಿಪ್ಪ, ಸ್ವಲ್ಪ ಪುಟಾಣಿ ತವ ಬಂದ್ ಮಾಡೀನಿ ರೀ ಅದನ್ನ ಅಲ್ಲಿಗೆ. ಆಮೇಕಡೆ ಬೆಚ್ಚಂದ ತೈ ಒಳಗೆ ಹಾಕೇನ್ರಿ ಅವನ್ನ ಸ್ವಲ್ಪ ಬಿಸಿ ಆಗ್ಲಿ ಅಂತೇಳಂದ್ರೆ.
ಇವು ಶೇಂಗಾದ್ರು ಹಾಕಕ್ರಿ ಅಂದ್ರೆ ಶೇಂಗಾ ಮಿಜ್ಜ ಆಗಂಗಿಲ್ರಿ, ಒಂದೆರಡು ಪುಟಾಣಿ ಹಾಕೊಂಡ್ಬಿಟ್ವಿ ಅಂತ ಹೇಳಿದ್ರೆ ನಾವು. ಇವಾಗ ನೋಡ್ರಿ ಎಲ್ಲ ಹೊರದ್ವಿ, ಎಲ್ಲ ತಣ್ಣಗ ಆಗ್ಬಿಟ್ಟು. ಈಗೇನು ಮಾಡ್ತೀನಿಪ್ಪ ಅಂದ್ರೆ ಮಿಕ್ಸಿಗೆ ಹಾಕೊಂಡ್ರೆ ಇಕ್ವಲ್ ಅಂತ್ರಿಪ್ಪ ನಮ್ಮ ಮಾರಿಪ್ಪರ ಹಾಕಿ ಏನು ಹೊಲ್ಯದು ಕಟ್ ಮಾಡಕತ್ತಾಳ್ರಿ, ಅರಿವಿನ ಹಾಕಿ ಮಾಡ್ಕೊಳಕ ನಾನು ಮಾಡ್ತೀನಿ ರೀ, ನಾನು ಚಟ್ನಿ ಮಾಡಿಬಿಡ್ತೀನಿ. ಏನ್ರಿ ಚಟ್ನಿ ತಡಿಪ್ಪ, ಈ ಕಡೆ ಬರ್ತೀನ್ರಿ. ಚಟ್ನಿ ಏನಾಗೈತಿ? ಚಲೋ ಆಗೈತ್ರ ನೋಡ್ರಿ, ನಾ ಚಟ್ನಿ ಮಾಡ್ತಿರ್ಬೇಕು, ಇವರು ಹಂಗ ಬಾಜು ನಿಂತ್ಕೊಂಡು ತಿಂತಿರ್ಬೇಕು. ಚಲೋ ಆಗೈತ್ರಿ ಅಂದಾಗ್ರ ಚೋಣ್ಬೇಕಿಲ್ಲ ಅಂದಾಗ್ರ ಚೋಣ್ಬೇಕಿಲ್ರಿ. ಅಲ್ರಿ ಬ್ಯಾಟಿಗೆ ಹೋಗಿದ್ರಲ್ಲ ಕೆಲಸ ಮಾಡಕ್ಕೇನಾತ್ರಿ? ಹೋಗ್ಬೇಕ ದೊಡ್ಡದೇನ್ ಕೆಲಸ ದೊಡ್ಡದೈತಿಯ? ಹೊಂದಿಸ್ಕೊಂಬಂದ್ಬಿಡ್ರಿ, ಹೊಂದಿಸ್ಕೊಂಬರ್ರಿ. ಯಾವ ಒಂದೆರಡು ಆಳು ತಗೊಂಡ್ ಹೋಗಂತೀರಿ? ಯಾಕಂದ್ರೆ ದೊಡ್ಡ ಶಾಲೆ ಅಂತ್ರಿ ಅದು, ಪ್ರೈಮರಿ ಸ್ಕೂಲ್ ಅನ್ರಿ ಬ್ಯಾಟಿ ಒಳಗೆ. ಹೈಸ್ಕೂಲ್ ಅನ್ ಪ್ರೈಮರಿ ರೀ, ಯಾವ್ದನ ಗೊತ್ತಿಲ್ಲ ನಿಮ್ಗೆ. ಹೈಸ್ಕೂಲ್ ಅನ್ರಿ, ಹೈಸ್ಕೂಲ್ ಶಾಲೆ ಅಂತ್ರಿಪ್ಪ. ಅದು ಸಿಕ್ತು ಅಂತ ಹೇಳಿದ್ರೆ ನಮ್ಗೆ ಕೆಲಸ ಯಪ್ಪ, ನಮ್ಮನ್ನ ಹಿಡ್ದೋರ ಯಾರಿಲ್ರಿ, ದೇವ್ರಿಗೆ ಬೇಡ್ಕೊಂತೀವಿ. ಆದ್ರೆ ನೀವು ಈಗ ಸ್ವಲ್ಪ ಹಿಂದೆ ಮುಂದೆ ನೋಡಕತ್ತಿರದ್ರಿ ಕೆಲಸ, ಅವ್ರು ರೇಟ್ ಹೇಳ್ರಿ ಅಂತ ಯಾರಂತ್ರಿ, ಹ್ಞೂನ್ರಿ ಅಂತ ಬಂದಾರ ಇವ್ರು. ರೇಟ್ ಏನು ಬಿಡ್ರಿ, ಇವ್ರೇನು ಒಂದು ಆಳಿನ ಕೆಲಸ ಎರಡು ಆಳಿನ ಕೆಲಸ ಇವ್ರು ಒಬ್ಬರ ಮಾಡಂಗದಾರ. ಆದ್ರೆ ರೇಟ್ ಏನು ಹೆಚ್ಚು ಕಡಿಮೆ ಮಾಡ್ಬೋದು, ಆದ್ರೆ ಇನ್ನೂ ಒಂದಿಷ್ಟು ಮಂದಿ ಇಲ್ಲಲ್ಲ ಅಂತ ಅನ್ನೋದಂದ ಕೊರಗ್ರಿ ಇವ್ರಿಗೆ ಬೇಕಲ್ರಿ. ಮತ್ತೆ ಕೆಲಸ ಒಬ್ರಿಗೆ ಆಗಂಗಿಲ್ರಿ, ಅದು ಎಷ್ಟು ಜನ ಬೇಕಾಗತ್ತೆ ರೀ ಅಲ್ಲಿ ಕೆಲಸ ಹಿಡಿದ್ರೆ ಅಂದ್ರೆ? ಎಂಟು ಮಂದಿ ಬೇಕಾಗತ್ತೆ ರೀ. ಎಂಟು ಮಂದಿ ಹಂಗ ಡೈಲಿ ಕೆಲಸ ಮಾಡಿದ್ರೆ ಎಷ್ಟು ದಿನ ಆಕೈತ್ರಿ? ಒಂದು ತಿಂಗಳದ ಕೆಲಸ ಐತ್ರಿ. ಅಯ್ಯೋ ಯಪ್ಪ, ಹೊಂದಿಸ್ಕೊಂಬಂದ್ಬಿಡ್ರಿ, ಯಾರು ಆಳಿದ್ನಂದ್ರೆ ಮಾಡೋದಿದ್ರಿ. ಯಾರು ಆಳಿರಲ್ಲ ಅಂದ್ರೆ ನಾವು ನೀವು ಹೋಗಂತವ್ರಿ ಕಡೆಗ್ರಿ. ಹೋಗೋಣಂತವ್ರಿ, ನಾಳೆ ಊರಿಗೆ ಹೋಗಿ ಬರ್ತೀನಿ ರೀ ಮೊದಲು. ಇಲ್ಲಿ ನೋಡ್ರಿ ಶೇಂಗಾ ಚಟ್ನಿ ರೆಡಿ ಆಯ್ತು, ಆಮೇಲೆ ಕೊಬ್ಬರಿ ಚಟ್ನಿನ ರೆಡಿ ಆಯ್ತು. ಇವನ್ನ ಹಳೆ ಹಾಕಿ ಎತ್ತಿ ಇಟ್ಬಿಡ್ತೀನಿ ರೊಟ್ಟಿ ಒಳಗೆ ಕಟ್ಟಿಟ್ಟು. ನೋಡ್ರಿ ರೊಟ್ಟಿನ ಮಾಡಿ ಹಾಕೇನ್ರಿ, ಒಟ್ಟಣ್ಣಿ ಕಾಳು ರಾತ್ರಿ ನೆನೆ ಹಾಕಾಕ್ರೆವು, ಅದಕ್ಕೆ ಕಡಿಗಿಟ್ಟು ನೆನಪಾಗಲ್ಲ ಅಂತ ಅಂದ ರೊಟ್ಟಿನ ರೆಡಿಗೆವು. ಈಗ ಏನು ಮಾಡ್ತೀವಿ ಅಂದ್ರೆ ಡೆಲ್ ಹಾಳಿ ತೊಗೊಂಬಿನಿ ರೀ, ಇವನ್ನ ಕಟ್ಟಿಟ್ಬಿಡ್ತೀನಿ ರೀ ಶೇಂಗಾ ಚಟ್ನಿನ ಮತ್ತು ಕೊಬ್ಬರಿ ಚಟ್ನಿ. ಊಟದ ಮಾಡ್ದೇನಿ ಇಲ್ಲೇವ ಮಾಡಿದೆ. ಏನು ಹೊರಕೈತೆ ಅಂತ ಕಟ್ ಮಾಡ್ಕೊಂಬಂದಿನ ಇದನ್ನ ಡ್ರೆಸ್ ಮಾಡ್ಕೊಂಬಿದ್ದೆ. ಅಮ್ಮ ಇವ್ರು ಬಂದ್ರ, ಅಮ್ಮ ಅಕ್ಕ ಬಂದಿದ್ರು, ಇವ್ರು ದೇಶಪಾಂಡೆ ನಗರದವ್ರು. ಬಂದ್ರಮ್ಮ, ಬಂದು ಛತ್ರಿ ಕೊಟ್ಟಿಗಾರಮ್ಮ. ಕೇಳಿದ್ರ ಅಕ್ಕಿ ಹೊಲಿಗೆ ಮಿಷಿನ್ ಗಾಡ್ರಿ ಹುಡುಗರು ಶಾಲೆಗೆ ಹೋಗ್ಯಾರ ಅಂತ ಹೇಳಿದೆ. ಅವ್ರ ಏನ್ ತರ್ಲಿ ಬಿಡ್ಲಿ, ಅವ್ರ ಅಲ್ಲಿಂದ ಬಂದು ನೋಡಮ್ಮ ನಮಗ್ ಬಂದು ಭೇಟಿ ಆಗಾಕ ಅಷ್ಟು ಖುಷಿಲಿಂದ ಬರ್ತಾರಮ್ಮ ಎರಡನೇ ಸಲ ಈಗ. ಅದಷ್ಟೇ ಅಲ್ಲಮ್ಮ, ನನಗ ಇದು ಇದು ಆಗಿತ್ತಲ್ಲ ನನಗ, ಅದು ನಿಮ್ಮ ಕೆಲ್ಸ ಗುಳಿ ಕೊಟ್ಟಿದ್ರಲ್ಲ ಅವ್ರು ಗುಳಿಗಿ ತಗೋರಿ ನೀವು ಇದನ್ ತಗೋರಿ ಅಂತ ಹೇಳಂದ ಎಷ್ಟು ಒಂದ್ ಅಕ್ತಂಗಿಯರ ಸಹಿತ ಇದು ಮಾಡಿದ್ರೆ ಎಲ್ಲ ಗೊತ್ತಿಲ್ಲಮ್ಮ. ಅಕ್ತಂಗಿರಿಲ್ಲ ಅನ್ನೋ ಅಂತ ಕೊರೋಗು ನನಗ ಹೋಗ್ಬಿಡತ್ ನೋಡ್. ಒಂದಿಷ್ಟು ಮಂದಿಲಿಂತ ಅಷ್ಟು ಚಂದ ಫೋನ್ ಮಾಡ್ತಾರ, ಮಾತಾಡ್ತಾರ, ಇಲ್ಲಮ್ಮ ತಗೊಂದಿನ್ ತಗೋರಿ ಅಂತ ಹೇಳಿದೆ. ಇಲ್ಲ ನನಗ ಚೀಟಿ ಕಟ್ ಕಳಿಸ್ರಿ, ನಾವರ ತಗೊಂಡ್ ಕಟ್ ಕಳಿಸ್ತೀವಿ ಅಂತ ಹೇಳಿದ್ರು ಅವ್ರು. ಇಲ್ಲ ತಗೋರಿ, ನಾ ತಗೊಂದಿನ್ ತಗೋರಿ ಅಂತ ಹೇಳಿದ್ನಮ್ಮ. ಪಾಪ, ಹ್ಞೂ ಬಂದು ಹೋದ್ರಮ್ಮ. ಅಮ್ಮ ಏನೊಂದು ಕಪ್ ಚಾನು ಕುಡಿಲ್ಲ, ಏನಿಲ್ಲ, ನಾವು ಇದ್ದೀವ್ರಿ ಇವತ್ತು ಅಪ್ಪತ್ತಿದ್ದೀವಿ ಬೇಡ. ನಾನು ಬಿಸಿ ಬಿಸಿ ರೊಟ್ಟಿ ಮಾಡಕ್ಕಿದ್ದೆ, ಚೋಳಿಕ ಪಲ್ಯ ಮಾಡಿ ಇಟ್ಟು ಅನ್ನ ಮಾಡಿ ಎಲ್ಲ ಒಲ್ಲೆ ಅಂದ್ರ. ಒಲ್ಲೆ ಅಂದ್ರಮ್ಮ ಊಟ ಮಾಡಂತೆ. ಚಹಾ ಸಹಿತ ಕುಡಿಲ್ಲವ್ರು, ಚಾನು ಕುಡಿಯಂಗಿಲ್ರಿ ಇವತ್ತು ನಾವು ಮಕ್ಕಳು ಸಾಯಂಕಾಲ ಅಂದ್ರೆ. ಆಯ್ತು ಬಿಡ್ರಿಪ್ಪ ಅಂತ ಹೇಳಂದು ಸುಮ್ಮನೆ ಅದಿ ಮತ್ತೆ. ಮಮ್ಮಿ ಮಮ್ಮಿ, ಮಳಿ ಇಲ್ಲ ಏನಿಲ್ಲ, ಇಷ್ಟು ಕೆಟ್ಟ ಬಿಸಿಲಾಗಿ ಛತ್ರ ಕುಂತೀವಿ. ಹೌದಲ್ಲ, ಇವಾಗಿಲ್ಲ ನೋಡ್ರಿಪ್ಪ ಅಂಗಡಿಯಾಗಿಂತ ಇಲ್ಲಿ ನಾನು ತರಕಾರಿ ಬಂದಿರಿ, ಬದ್ನಿಕಾಯಿ ಅದು ಏನೇನು ಬೇಕಾಗಿತ್ತ ನಾನು ಒಂದಿಷ್ಟು ಹೇಳಂತ ಬದ್ನಿಕಾಯಿ ಚಲೋ. ಇಲ್ಲಿ ನೋಡ್ರಿಪ್ಪ ಇವಾಗ ಮನೆ ಬಂದಿರ ನಾನು ತರಕಾರಿ ಎಲ್ಲ ತಗೊಂಡು. ಹರಿಪ್ಪ ಹೊಲಕೈತಿ? ಹರಿಪ್ಪ ಅಂದ್ರೆ ಹೊಲೆದ ಹೊಲೆದ ಕೆಲಸ ರೀ. ಇಲ್ಲಿ ಟಾಪ್ ಮುಗಿಸಿ ಚಲೋ ಆಕೈತಿ ಬಿಡುವ. ಇದು ಒಣ ಮೀನು ಪಲ್ಯ ಮಾಡ್ಬೇಕಂದ್ರೆ ಒಣ ಮೀನಾ ಕೊಟ್ರಮ್ಮ. ಆಮೇಲೆ ಕಡೆ ಮೂಲಂಗಿ ತಗೊಂಡೆ ರೀ, ಚೋಳಿಕಾಯಿ ತಗೊಂಡೆ, ಬದ್ನಿಕಾಯಿ ಪಲ್ಯ ಮಾಡಕ್ರಿ, ಹೆಣಗಾಯಿ ಮಾಡಕ್ ನಾಳೆ, ಬದ್ನಿಕಾಯಿ ತಗೊಂಡೆ, ಮೆಣಸಿನ್ಕಾಯಿ ರೀ, ಕೊತ್ತಂಬರಿ ಎಲ್ಲ ಕೂಡ ತಗೊಂಡು ಬಂದರೀಗ. ಇದ್ರಿ ಇದು ಪಲ್ಯ ರೀ, ನಮ್ಮ ಅಪ್ಪ ಪಲ್ಯ ತೊಗೊಂಬಂದ್ರೆ ಅಲ್ಲೇ ರೀ ಪಲ್ಯ ಮಾಡಿದ್ರಂತಾರೆ, ಎದ್ರದ್ದು ಅಮ್ಮಗೆ ತೊಗೊಂಬಂದಾರೆ. ಹಿಂಗೆ ಡಬ್ಬಿನ ಎತ್ತಿ ಬಿಡ್ತೀನಿ ರೀ, ಈಗ ಅಮ್ಮ ಬರಮಟ ಪುಪ್ಪು ಬಂದ್ರಲ್ಲಿ. ಹ್ಞೂ ಇಲ್ಲವ ಬರಲಿಲ್ಲ, ಅವ್ರ ತರಕಾರಿ ಹೋದ್ರ ಬಂದೆ ನಾನು, ಹಂಗೆ ಅವ್ರ ತರಕಾರಿ ಹೋಗಿದ್ರೆ ನಾನು ಈ ಕಡೆ ಬಂದ್ಬಿಟ್ಟೆ. ಇಲ್ಲಿ ನೋಡ್ರಿಪ್ಪ ಬೊಂಬಿಲ ಹುರಿದು ನೀರೊಳಗೆ ಹಾಕಿಟ್ಬಿಟ್ಟಿನಿ ರೀ, ಎಲ್ಲೇ ಅದ್ರದ್ದು ಪಲ್ಯ ಮಾಡ್ಕೊಳಕತ್ತೀನಿ ರೀ ಮೀನದ ಪಲ್ಯ ರೀ. ನಾನು ಮೀನ ತಿನ್ನಂಗಿಲ್ಲ ಅಂದ್ರೆ ಮೀನದ ಪಲ್ಯ ಮಾಡ್ತೀನಿ ರೀ ನಾನು, ಅಷ್ಟು ಚಲೋ ಮೀನದ ಪಲ್ಯ ಮಾಡ್ತೀನಿ ನೋಡ್ರಿ ನಾನು.
ಮಸ್ತ್ ಆಕೈತಂತ್ರಿ ಮೀನಿನ ಪಲ್ಯ ರೀ. ಒಟ್ಟ ನಾನು ಮೀನದ್ದು ಇದ್ರದ್ದ ವಾಸನೆ ಸಹಿತ ತಗೊಳಲಾರ್ದಕ್ಕೆ ನೋಡ್ರಿ, ಅಂಥದ್ದು ಮೀನದ ಪಲ್ಯ ಮಾಡಾಕಿದ್ರಿ ಅಂದ್ರೆ ಗ್ರೇಟ್ ಅಂತೀನಿ ನಾನು. ಏನಿಲ್ಲರಿ, ಸಾಟು ಲೋಟ ನಮ್ಮೂರೊಳಗೆ ತಗಿಟ್ಕೊಂಡ್ಬಿಟ್ಟಿದ್ದೆ ನಾನು. ನಮ್ಮಪ್ಪ ತೊಗೊಂಬಂದ್ರೆ ಅಂದ್ರೆ ಮೀನ ಹಳಿ ಮೀನು ಜಗ್ಗಿ ನಮ್ಮೂರೊಳಗೆ, ಅವಾಗಿದ್ದನ ಅದಾಗಿ ಬಂದಿಲ್ರಿಪ್ಪ ನಂಗೆ ಮೀನ. ಇವಾಗ ಇದ್ರೊಳಗೆ ಮೀನು ಹಾಕೊಂಬಿಡಣ್ರಿ. ತೊಳ್ಕೊಂಡು ಸ್ವಲ್ಪ ಉಪ್ಪು ಅರ್ಶನ ಪಡ್ಯಾಕಿನ್ರಿ, ಉಪ್ಪು ಇರ್ತಾವ ಅಂತ್ರಿ ಮೀನು, ಒಣ ಮೀನು, ಹಂಗಾಗಿ ಸ್ವಲ್ಪ ಹಾಕ್ತಿರಿ ನಾವು ಉಪ್ಪು. ಒಂದೆರಡು ಹಾಳು ಹಾಕಿನ್ರಿ ಅಷ್ಟೇ ಉಪ್ಪು, ಮತ್ತು ಅರ್ಶನ ಪುಡಿ. ನೋಡ್ರಿಪ್ಪ ಮೀನು ಪಲ್ಯ ಮಾಡಕ್ಕಿಟ್ಟು ಬಂದಿನಿ ರೀ. ಇಲ್ಲಿ ನಮ್ಮ ಅರ್ಶೆ ಬಾಂಡೆ ತೊಳ್ಯಾಕತ್ತ ಭಾಳ ಅದಮ್ಮ, ತೊಳಿತೀನಿ ಅಂದ್ರೆ ಬೇಡ ನಾಕ ತೊಳಿತೀನಿ ಕೊಡಮ್ಮ ನಾನು. ಮತ್ತು ಈ ಸಾಮಾನು ತೊಂಬರ್ಕೊಂಡು ಬರ್ಬೇಕು, ತೊಳಿತೀನಿ ಕೊಡ ಅಂದ್ರೆ ಕೊಡುವಲ್ರಿ ಪೈಕಿ. ತಿಕ್ ತಿಕ್ಕ ಹಂಗದ ನೋಡ್ದಿನಿ ಪಲ್ಯ ಏನಾಗ್ತದ. ಇಲ್ಲಿ ನೋಡ್ರಿಪ್ಪ ಬೊಂಬಿಲ್ ಪಲ್ಯ ರೆಡಿ ಆದ್ರಿ. ಇವಾಗ ಮುಚ್ಚಳ ಮುಚ್ಚಳ ಅನ್ರಿ, ಮುಚ್ಚಳ ಮುಚ್ಚಾಕಿ ಬಾಂಡೆ ತಿಕ್ಕಟ್ಟ ಅಂತ್ರಿ. ಭಾಳ ಅದಕ್ಕೆ ಒಜ್ಜಕ್ಕವು ತೊಗೊಂಬಂದು ಒಳಗೆ ಇಡ್ತೀನಿ ಈಗ ಅವನು. ಇವಾಗ ನೋಡ್ರಿಪ್ಪ ಅಂಗಡಿಗೆ ಹೋಗ್ತೀನಿ ರೀ. ನಾನು ಹಣಕಾಯಿ ತೊಗೊಂಬಂದು ಇಟ್ಕೋಬೇಕು, ನಂಗೆ ಹಣಕಾಯಿ ತೊಗೊಂಬರ್ದ ನೆನಪಾಗಿಲ್ಲ ರೀ. ನಾಳೆ ಅವ್ರು ಹೋಗೋ ಮುಂದೆ ನಾನು ಹಣಕಾಯಿ ಒಯ್ಯೋದೈತ್ರಿ, ಹಂಗಾಗಿ ಹಣಕಾಯಿ ತೊಗೊಂಬರ್ತೀನಿ ರೀ. ಹೋಗಿ ಹಣ್ಣು ಕಾಯಿ ಹೂವು ಊದುಬತ್ತಿ ಅದೆಲ್ಲ ತೊಗೊಂಬರ್ತೀನಿ ರೀ. ಇಲ್ಲಿ ನೋಡ್ರಿಪ್ಪ ಅವ ತೊಗೊಂಬಂದಿಮ್ಮ ಕಾಯಿ, ಅದೆಲ್ಲ ಕಾಯಿ ಅದೆಲ್ಲ ತೊಗೊಂಬಂದಿರಿ. ಈ ಒಣ ಮೀನ ಕಟ್ಬಿಡ್ಲೇನು ರೀ. ಎಲ್ಲೇಕಾಯಿ ಪಸಲೇಕಾಯಿ ಶಾಂತಿ. ಈಗ ಮನೆಗೆ ಹೋಗೋದ್ರಿ, ಅರ್ಶಿಯಾರು ಬಂದೆಲ್ಲ ತೊಗೊಂಡು ಹೋದ್ರಿ. ನಾವು ಒಂದು ಹೋಗಿಟ್ಟು ಬಂದೆ ರೀ ಬ್ಯಾಗ್ ಒಣ ಮೀನದ್ದೆಲ್ಲ ಖಾಲಿ ಆದ್ರಿ. ಈಗ ನಮ್ಮ ಮನೆ ರೀ ಫೋನ್ ಹಚ್ಚಿದ್ವಿ ಬಂದ್ರೆ ಅವ್ರು. ಈಗ ಅವ್ರು ತೊಗೊಂಡು ಹೋದ್ರೆ ಅಂದ್ರೆ ಎಲ್ಲ ಕಸ ಹೊಡೆದ ಎದಕ್ರಿ ಇದಕ್ರಿ ಉಮ್ರಾಕ್ ಹೋಗಕನ್ರಿ. ಹಾ ನಮ್ಮ ಬಾಬಾರು ಉಮ್ರಾಕ್ ಹೊಂಟಾರ್ರಿಪ್ಪ. ಮತ್ತು ನಮ್ಮ ಬಾಬಾ ಅಮ್ಮಗ ಕೇಳಿದ್ರಂತ್ರಿ, ಬಾಬಾ ಅಂದ್ರೆ ದೊಡ್ಡ ಮಗ ಕೇಳಿದ್ರಂತ್ರಿ, ನೀನು ಓಕೆನಮ್ಮ ಅಂತೇಳಂದು ಅಲ್ಲಿಪ್ಪ ಈಗ ನಾನು ಹೋಗಲ್ಲ ಅಂದ್ರಂತ್ರಿ. ಅಮ್ಮ ಹೋಗ್ಬಿಡಕಾಯ್ತು ಬಿಡಮ್ಮ ನೀವು. ಇಲ್ಲಿ ನೋಡ್ರಿಪ್ಪ ಇವಾಗ ಒಟಾನೆ ಅಂತ ಚಲೋ ನೆಂದು ಬಿಟ್ಟ ನಮ್ಮ. ಈಗ ನಮ್ಮ ಅರಿಪನು ಸ್ವಲ್ಪ ಮಸಾಲೆ ಇವಾಗ ಆರಿಸಿಟ್ಬಿಟ್ಟಾರಿಪ್ಪ. ನಾನು ಬೆಳಿಗ್ಗೆ ಎದ್ದು ಹಾಕೋದು ನಾನು ಜಾಸ್ತಿ ಅಂದ್ರೆ, ಮತ್ತು ಬೆಳಿಗ್ಗೆ ಕರೆಂಟ್ ಅದು ಇರ್ದೈತೋ ಇಲ್ಲೋ ಅಂತೇಳಿದ್ರೆ ಜಲ್ದಿನ ಇಳ್ಬೇಕು ನಾ ಬೆಳಿಗ್ಗೆ ರೀ. ಹಂಗಂತೇಂದು ಇವಾಗ ನಾ ಏನ್ಮಾಡ್ಬಿಡಿದೆ, ಕೊಬ್ಬರಿ ಗಿಬ್ಬರಿ ಎಲ್ಲ ತೆಗೆದು ಕೊಟ್ಟಿರಿ ಅಕ್ಕಿ ಮಿಕ್ಸಿ ಹಾಕಿ ಇದು ಮಿಕ್ಸರ್ ಹಾಕಿ ಫ್ರಿಜ್ನೊಳಗೆ ಇಟ್ಬಿಟ್ಲ್ರಿ. ಈಗ ಒಂದು ಅರ್ಧ ಕೆಲಸ ಮುಗ್ದಂಗೆ ಆತ್ರಿಪ್ಪ. ಈಗ ಬೆಳಿಗ್ಗೆ ಎದ್ದ ತಕ್ಷಣ ಬಗರ್ಸೋದಷ್ಟ ಉಳಿದಿದ್ರಿ, ರೆಡಿ ಆಗೋದು. ಒಂದು ಬೆಳಿಗ್ಗೆ ಅನ್ನ ಮತ್ತು ಒಂದು ಥರ ಥರದ ಪಲ್ಯ ಮಾಡ್ಬೇಕ್ರಿ. ಅದು ಏನಂತ ಹೇಳಿದ್ರೆ ನಿಮ್ಗೆ ನೆಕ್ಸ್ಟ್ ವೀಡಿಯೋದಾಗ ಶೇರ್ ಮಾಡ್ತೀವಿ. ಮತ್ತು ಪ್ಲೀಸ್ ರೀ ಫ್ರೆಂಡ್ಸ, ನಾನು ಯಾವ ಊರು ಹೋಗಕತ್ತೀನಿ ಅಂತ ಗೆಸ್ ಮಾಡ್ರಿ ಅಷ್ಟೇ ಸಾಕ್ರಿ. ನಾನು ಹೇಳ್ಕೊಂಬಿಡ್ತೀನಿ, ನಾ ಭಾಳ ತನ ಇದು ಮಾಡಂಗಿಲ್ರಿ. ನನ್ನ ವೀಡಿಯೋದೊಳಗೆ ನಾನು ಅಲ್ಲೇ ಸುರುನಾತನ ಹೇಳ್ಕೊಂಬಿಡ್ತೀನಿ, ಈ ಥರ ಹೊಂಟಿವಿ ಅಂತಂದು ಸುರುನ ಹೇಳ್ಬಿಡ್ತೀನಿ ನಾನು. ಆದರೆ ನಾನು ನಿಮ್ಮಲ್ಲಿದ್ದ ಕೇಳೋಕೆ ಒಂದು ಆಸೆ ರೀ, ನೋಡೋಣ ಗೆಸ್ ಮಾಡ್ರಿ ನಾ ಯಾವ್ರಿಗೆ ಹೋಗಕತ್ತೀನಿ ಅಂತೇಳಂದ್ರಿ. ಅಶ್ವಿನಿ ಕುಲಕರ್ಣಿ ಅನ್ನೋರು ಕಮೆಂಟ್ ಮಾಡ್ಯಾರ್ರಿ ನಮಗೆ, ಅವ್ರ ಮಗಂದು ಬರ್ತಡೇ ಐತೆ ಅಂತ್ರಿ. ಅವ್ರ ಹೆಸರು ಚಿರಾಯು ಅಂತೇಳಿ ಅಂದ. ಅವ್ರಿಗೆ ನಮ್ಮ ಕಡೆಯಿಂದ ವಿಶ್ವ ಹ್ಯಾಪಿ ಬರ್ತಡೇ ರೀ. ಅವ್ರನ್ನ ಊರ ಕಲ ಚೆನ್ನಾಗಿರಲಿ ಅಂತೇಳಿಂದ ನಾವು ದೇವರಲ್ಲಿ ಬಿಡ್ಕೊಂತೀವಿ ರೀ. ಫ್ರೆಂಡ್ಸ ನೋಡ್ರಿಪ್ಪ, ನೀವು ನೆಕ್ಸ್ಟ್ ವೀಡಿಯೋ ಅಂತೂ ಯಾರು ಮಿಸ್ ಮಾಡ್ಲಾಕ ಹೋಗಾಕ ಹೋಗ್ಬೇಡ್ರಿ. ಯಾಕಂತೇಳಿದ್ರೆ ನಾವು ಯಾರ್ಯಾರು ಕೂಡಿ ನಾವು ಜರ್ನಿ ಮಾಡಾಕತ್ತೀವಿ, ಯಾವ ಊರಿಗೆ ಹೋಗಾಕತ್ತೀವಿ, ಎಲ್ಲಿಗೆ ಹೋಗಾಕತ್ತೀವಿ, ಏನು ಅನ್ನೋ ಅಂತ ಎಲ್ಲ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಫ್ರೆಂಡ್ಸ. ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊತಾನೆ ಹೋಗ್ತೀನಿ ರೀ. ನಾನು ಭಾಳ ಹೊತ್ತು ಮಾಡೋಂಗಿಲ್ಲ ನೆಕ್ಸ್ಟ್ ವೀಡಿಯೋದೊಳಗೆ, ಮೊದಲಿಗೆನೇ ಹೇಳ್ಬಿಡ್ತೀನಿ ನಾನು ಎಲ್ಲಿ ಹೊಂಟೀನಿ ಎದಕ್ಕೆ ಹೊಂಟೀನಿ ಅಂತೇಳಂದು. ದಯವಿಟ್ಟು ಯಾರು ನನ್ನ ವೀಡಿಯೋ ಮಿಸ್ ಮಾಡೋಕೆ ಹೋಗಬೇಡಿ ಫ್ರೆಂಡ್ಸ. ಮತ್ತು ಯಾರು ಹೊಸ್ತಾ ನನ್ನ ಚಾಣಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರೆಲ್ಲ ಹೊಸ್ತಾ ನನ್ನ ಚಾಣಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನನಗೆ ಸಪೋರ್ಟ್ ಮಾಡಿರಿ. ಮತ್ತು ನಾನು ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ, ಲೈಕ್ ಕೊಡ್ದಂತ ಮರ್ಯಾಕ ನಾವು ಬಿಡ್ರಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.